ಹೇ ಎಲ್ಲರಿಗೂ ನಮಸ್ಕಾರ ಮಾಮ್, ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್ನ. ಇವತ್ತಿನ ಮ್ಯಾಟ್ರ್ ಏನು ಅಂತಂದರೆ, ಇವತ್ತು ಡ್ರೀಮ್ ಇಲೆವೆನ್ ಹುಡುಗರಿಗೆ ಒಂದು ನೋಟಿಫಿಕೇಶನ್ ಬಂದಿರ್ತೈತಲ್ಲ, ಮೇಲ್ ಬಂದಿರುತ್ತೆ, ನೋಟಿಸ್ ಬಂದಿರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಈ ನೋಟಿಸಲ್ಲಿ ಏನು ಹೇಳ್ತಾರೆ ಅಂದರೆ, ಡ್ರೀಮ್ ಇಲೆವೆನ್ ಅವರು ಅದೇ ಕರ್ನಾಟಕದಲ್ಲಿದ್ದವ್ರಿಗೆ ಮಾತ್ರ ಬಂದಿರೋದಿದ್ದು, ಬೇರೆಯವ್ರಿಗೆಲ್ಲ ಬಂದಿಲ್ಲ. ಸೊ ಏನು ಹೇಳ್ತಾರಪ್ಪ ಇದ್ರಲ್ಲಿ ಅಂತಂದರೆ, ನಾವು ಸರ್ವಿಸ್ನ ಪ್ರೊವೈಡ್ ಮಾಡೋಕ್ಕಾಗೋದಿಲ್ಲ ಅಂತ ಇನ್ನೊಂದ್ಸಲಿ ಹೇಳ್ತಾರೆ. ಸುಮ್ಮನೆ ಶಾಸ್ತ್ರಕ್ಕೋಸ್ಕರ ಹೇಳಿದಾರಷ್ಟೇ, ಅದು ಪೇ ಟು ಪ್ಲೇ ಕಾಂಟೆಸ್ಟ್ ಇರೋದಿಲ್ಲ ನಿಮಗೆ, ನಾವು ಸರ್ವಿಸ್ನ ಪ್ರೊವೈಡ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ. ಅದ್ರ ಜೊತೆ ಇಂಪಾರ್ಟೆಂಟ್ ಏನು ಅಂತಂದರೆ, ಸೊ ನಿಮ್ಮ ವಿನ್ನಿಂಗ್ ಅಮೌಂಟ್ ಏನಿತ್ತು ಅದನ್ನು 23ನೇ ತಾರೀಕು ಒಳಗಡೆ ಅಂದರೆ ವಿತ್ಡ್ರಾ ಮಾಡ್ಕೋಬೇಕು. ಇವತ್ತೇ 23. ಸೊ ಇವತ್ತರೊಳಗಡೆ ನೀವು ವಿತ್ಡ್ರಾ ಮಾಡ್ಕೊಂಡಿಲ್ಲ ಅಂದರೆ, ರಿಕ್ವೆಸ್ಟ್ನ ನೀವು ಕೊಟ್ಟಿಲ್ಲ ಅಂತಂದರೆ ಅವರಿಗೆ ವಿತ್ಡ್ರಾಲ್ ರಿಕ್ವೆಸ್ಟ್ನ, ಸೊ ನಾಳೆ ನಿಮಗೆ ರಿಕ್ವೆಸ್ಟ್ ಯಾರು ಕೊಡ್ತೀರಾ ಅಂತಂದರೆ ನೀವು ಅದು ಪ್ರೋಸೆಸ್ ಆಗೋದಿಲ್ಲ, ಸುಮ್ಮನೆ ಅಲ್ಲೇ ಹೊಗೆ ಆಗಿಬಿಡುತ್ತೆ. ಸೊ ನೋಡಿ, 23ನೇ ತಾರೀಕು ಇವತ್ತೇ ಲಾಸ್ಟ್ ಡೇಟು ನಿಮಗೆ ವಿತ್ಡ್ರಾ ಮಾಡ್ಕೊಂಡೋಗಿ ನಿಮ್ಮ ವಿನ್ನಿಂಗ್ ಅಮೌಂಟ್ ಏನಿತ್ತು ಅಂತ ಅಂದರೆ, ಸೊ ವಿನ್ನಿಂಗ್ ಅಮೌಂಟ್ ಇನ್ನೂ ಇಲ್ಲೆಲ್ಲ ಪ್ರಿಸೈಸ್ ಆಗಿ ಕೊಟ್ಟಿದ್ದಾರೆ. ವಿನ್ನಿಂಗ್ ಅಮೌಂಟ್ ಏನಾದ್ರು 100 ರುಪೀಸ್ಗಿಂತ ಕಡಿಮೆ ಇತ್ತು ಅಂದರೆ, ಇನ್ ಕೇಸ್ ವಿತ್ಡ್ರಾ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಅಂತಂದರೆ, ಸೊ ನೀವು ಹೆಲ್ಪ್ ಡೆಸ್ಕ್ಗೆ ಕಾಂಟ್ಯಾಕ್ಟ್ ಮಾಡಬೇಕು. ಅಂದರೆ ಡ್ರೀಮ್ ಇಲೆವೆನ್ ನೀವು ಪ್ರೊಫೈಲ್ ಮೇಲೆ ರೈಟ್ ಸೈಡ್ ಪ್ರೊಫೈಲ್ ಇರುತ್ತೆ, ಲೆಫ್ಟ್ ಸೈಡ್ ಅನ್ಕೋತೀವಿ, ಲೆಫ್ಟ್ ಸೈಡ್ ಕ್ಲಿಕ್ ಮಾಡಿದ್ರೆ ಒಂದು ಇಂಟರ್ಫೇಸಿಂಗ್ ಓಪನ್ ಆಗುತ್ತೆ, ಅದ್ರ ಕೆಳಗಡೆ ಫುಲ್ ಬಾಟಮಲ್ಲಿ ಹೆಲ್ಪ್ ಡೆಸ್ಕ್ ಅಂತ ಇರುತ್ತೆ, ಅಲ್ಲಿ ಚಾಟ್ ಆಪ್ಷನ್ ಇರುತ್ತೆ. ಸೊ ಅವ್ರ ಜೊತೆ ನೀವು ಚಾಟ್ ಮಾಡ್ಬೋದು, ಅವ್ರು ಏನಾದ್ರು ನಿಮ್ಮ ಪ್ರಾಬ್ಲಮ್ ಇತ್ತು ಅಂದರೆ ಕ್ಲಿಯರ್ ಮಾಡ್ತಾರೆ. ಇಲ್ಲಿ ಇನ್ನೊಂದು ಸ್ವಲ್ಪ ಪ್ರಿಸೈಸ್ ಆಗಿ ಹೇಳಿದ್ದಾರೆ ಇವರು, ಇದೇ ಸಿಕ್ಕಾಪಟ್ಟೆ ಜನ ಕನ್ಫ್ಯೂಷನ್ ಇದ್ದಿದ್ದು, ಡೆಪಾಸಿಟ್ ಅಮೌಂಟ್ ನಮ್ದಿದೆ ಎಷ್ಟಿದೆಯೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಡೆಪಾಸಿಟ್ ಅಮೌಂಟ್ ಇದೆ, ಇದನ್ನ ವಿತ್ಡ್ರಾ ಮಾಡ್ಕೊಳಕ್ ಆಗೋದಿಲ್ಲ, ವಿತ್ಡ್ರಾ ಮಾಡ್ಕೊಳಕ್ ಆಗ್ತಾನೆ ಇಲ್ಲ ಅಂತ ಸ್ವಲ್ಪ ಜನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತಿದ್ದು ನೋಡಿದೆ. ಸೊ ನೀವೇನು ಮಾಡ್ತೀರಾ ಅಂತಂದ್ರೆ, ಇವತ್ತರ ಒಳಗಡೆ 23ನೇ ತಾರೀಕು ಇವತ್ತು ಲಾಸ್ಟ್ ಡೇಟು, ಹೆಲ್ಪ್ ಡೆಸ್ಕ್ಗೆ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮ ಡೆಪಾಸಿಟ್ ಅಮೌಂಟ್ ಇದ್ರೂ ಕೂಡ ಇದು ನೀವು ಆರಾಮಾಗಿ ವಿತ್ಡ್ರಾ ಮಾಡ್ಕೋಬೋದಂತೆ. ಸೊ ಅವರು ಅದನ್ನ ವಿನ್ನಿಂಗ್ ಅಮೌಂಟ್ಗೆ ಕನ್ವರ್ಟ್ ಮಾಡ್ಕೊಡ್ತಾರೋ ಅಥವಾ ಡೈರೆಕ್ಟಾಗಿ ಬ್ಯಾಂಕ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೋ ಅದು ಗೊತ್ತಿಲ್ಲ. ಸೊ ನಿಮ್ಮ ಡೆಪಾಸಿಟ್ ಅಮೌಂಟ್ ಏನಿತ್ತು ಅದನ್ನು ಕೂಡ ನೀವು ವಿತ್ಡ್ರಾ ಮಾಡ್ಕೊಳ್ಬೋದಂತೆ. ಆಮೇಲೆ ಕ್ಯಾಶ್ ಬೋನಸ್ ವಿತ್ಡ್ರಾ ಮಾಡ್ಕೋಬೋದಂತ ಕೇಳಿದ್ರೆ, ಕ್ಯಾಶ್ ಬೋನಸ್ ಎಲ್ಲ ವಿತ್ಡ್ರಾ ಮಾಡ್ಕೊಳಕ್ಕಾಗೋದಿಲ್ಲ, ನೀವು ರೆಫರ್ ಮಾಡಿರೋದು ಅವ್ರ ಜೊತೆ, ಅವರು ಆಡಬೇಕಾದ್ರೆ ಕೊಡೋದು ಕ್ಯಾಶ್ ಬೋನಸ್ ಇದೆಲ್ಲ ಇರುತ್ತಲ್ಲ. ಸೊ ಅದೆಷ್ಟೇ 1000 ಇರಲಿ, ಎಷ್ಟೇ ಲಕ್ಷ ಇರಲಿ, ಅದನ್ನು ವಿತ್ಡ್ರಾ ಮಾಡ್ಕೊಳಕ್ಕಾಗೋದಿಲ್ಲ ಕ್ಯಾಶ್ ಬೋನಸ್ನ. ಸೊ ಅದನ್ನು ಬಿಟ್ಬಿಡಿ, ನಿಮ್ಮ ವಿನ್ನಿಂಗ್ ಅಮೌಂಟ್ ಏನಿತ್ತು ಮತ್ತು ಡೆಪಾಸಿಟ್ ಅಮೌಂಟ್ ಏನಿತ್ತು ಇವೆರಡು ನಾನು ವಿತ್ಡ್ರಾ ಮಾಡ್ಕೋಬೋದು. ಇವತ್ತು ಒಳಗಡೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಹೆಲ್ಪ್ ಡೆಸ್ಕಲ್ಲಿ ಚಾಟ್ ಮಾಡ್ತಿರೋರು, ಸೊ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರನ್ನ, ನಿಮ್ಗೆ ಆರಾಮಾಗಿ ಟ್ರಾನ್ಸ್ಫರ್ ಮಾಡ್ತಾರೆ, ಏನು ಮೋಸ ಆಗೋದಿಲ್ಲ ನಿಮಗೆ. ಸೊ ಇನ್ನೇನು ಹೇಳ್ತೀರಾ ಗುರು, ನೀವು ವಿತ್ಡ್ರಾ ಮಾಡ್ಕೊಂಡಿರ್ತೀರಾ ಅಂತ ಹೇಳಿ ಅನ್ಕೊಂಡಿದ್ದೀನಿ ನಾನು, ಬೇಜಾನ್ ಜನ ಆಗಲೇ ಇನ್ನೊಂದು ಸ್ವಲ್ಪ ಜನ ಇರ್ತೀರಾ, ಈ ಡೆಪಾಸಿಟ್ ಅಮೌಂಟೇ ಕನ್ಫ್ಯೂಷನ್ ಸಿಕ್ಕಾಪಡೆ ಜನಕ್ಕೆ. ಸೊ ಈ ಡೆಪಾಸಿಟ್ ಅಮೌಂಟ್ನ ವಿತ್ಡ್ರಾ ಮಾಡ್ಕೋಬೋದು ಅಂತ ಅವ್ರು ಹೇಳಿದ್ದಾರೆ. ಹೋಗ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿ ನೋಡುವ ಏನಾಗುತ್ತೆ ಅಂತ, ಇದನ್ನ ಎಕ್ಸ್ಟೆಂಡ್ ಮಾಡ್ತಾರೋ ಅಥವಾ 23rd ಲಾಸ್ಟ್ ಮಾಡ್ತಾರೋ ಗೊತ್ತಿಲ್ಲ ಈ ವಿತ್ಡ್ರಾವೆಲ್ಲ, ನೋಡೋಣ ಏನಾಗುತ್ತೆ ಅಂತ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ವಿಡಿಯೋ ಇಷ್ಟ ಆಗಿರೋ ಒಂದೇ ಒಂದು ಲೈಕ್ ಮಾಡಿ ಗಾಯ್ಸ್, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ. ಬಾಯ್.